ನಮಸ್ಕಾರ ವೀಕ್ಷಕರೇ, ಸ್ವಾಗತ ಟಾರ್ಗೆಟ್ ಕನ್ನಡ ನ್ಯೂಸ್ಗೆ. ಪ್ರಪಂಚವನ್ನ ಸೃಷ್ಟಿಸಿದ್ಯಾರು? ವಿಶ್ವಕರ್ಮನನ್ನ ಸರ್ವ ಸೃಷ್ಟಿಕರ್ತನೆಂದು ಹೇಳಲಾಗುತ್ತೆ. ಶ್ರುತಿ ಸ್ಮೃತಿಗಳು ಸಹ ಶಿಲ್ಪಿ. ವಿಶ್ವಕರ್ಮನಿಗೆ ವಿಶ್ವ ಬ್ರಹ್ಮ ಎಂಬ ಹೆಸರು ಇದೆ. ದೇವರುಗಳನ್ನ ಸೃಷ್ಟಿಸಿ ಅವರಿಗೆಲ್ಲ ಹೆಸರಿಟ್ಟವನು ವಿಶ್ವಕರ್ಮ. ಏನಿದೆಲ್ಲ ಅಂತೀರಾ? ಬನ್ನಿ, ವೈದಿಕ ಸಂಪ್ರದಾಯ ವೇದಗಳ ಕಾಲದಲ್ಲಿ ರೂಢಿಸಿಕೊಂಡ ಆಚಾರ ವಿಚಾರಗಳ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯವನ್ನ ನಾನು ನಿಮ್ಗೆ ತಿಳಿಸ್ತೀನಿ ಇಂದಿನ ಟಾರ್ಗೆಟ್ ಕನ್ನಡ ನ್ಯೂಸ್ ನಲ್ಲಿ. ಇದು ಟಾರ್ಗೆಟ್ ಕನ್ನಡ ನ್ಯೂಸ್, ನಾನು ನಿಮ್ಮ ಚೇತನಾ ರವಿ. ವೇದಗಳ ಕಾಲದಲ್ಲಿ ಇಂದ್ರ, ವರುಣ, ಅಗ್ನಿ, ಪೃಥ್ವಿ ಹೀಗೆ ಹಲವು ದೇವರನ್ನ ಪೂಜಿಸುತ್ತಾ ಇದ್ರು. ಆದ್ರೆ ಇವ್ರು ಯಾರು? ಈ ಪ್ರಪಂಚವನ್ನ ಸೃಷ್ಟಿಸಿದ ದೇವರಲ್ಲ. ಹಾಗಾದ್ರೆ ಈ ಪ್ರಪಂಚವನ್ನ ಸೃಷ್ಟಿಸಿದ್ದು ಯಾರು, ಯಾವ ದೇವರು? ಯಾರಿಗೂ ಗೊತ್ತಿರಲಿಲ್ಲ. ವೇದ ಕಾಲದ ಅರಸ ಮಹಾಶಿಲ್ಪಿ ಭುವನ, ಇವನ ಮಗ ಮಹಾಶಿಲ್ಪಿ ಭುವನ. ವಿಶ್ವಕರ್ಮ ದೇವರನ್ನು ಕಂಡದ್ದರಿಂದ ಮಹರ್ಷಿ ಭುವನನಿಗೆ ವಿಶ್ವಕರ್ಮ ಬ್ರಾಹ್ಮಣ ಎಂಬ ಹೆಸರು ಬಂತು. ವಿಶ್ವಕರ್ಮನಿಗೆ ವಿಶ್ವ ಬ್ರಹ್ಮ ಎಂಬ ಹೆಸರು ಇದೆ. ಪ್ರಪಂಚದ ತಂದೆ ವಿಶ್ವಕರ್ಮ. ಎಲ್ಲ ದೇವರುಗಳನ್ನ ಸೃಷ್ಟಿಸಿ ಅವರಿಗೆಲ್ಲ ಹೆಸರಿಟ್ಟವನು ವಿಶ್ವಕರ್ಮ. ಅನೇಕ ದೇವರುಗಳಾಗಿ ಕಂಡರೂ ಅವೆಲ್ಲವೂ ಒಂದೇ, ಅವನೇ ವಿಶ್ವಕರ್ಮ. ವಿಶ್ವಕರ್ಮ ದೇವತಾಖ್ಯಾನ ಕಥಾಪಾತ್ರಗಳಲ್ಲಿಯೇ ಅತ್ಯಂತ ಜಟಿಲ ಪಾತ್ರಗಳಲ್ಲೊಬ್ಬನು. ಬಹುಸಂಖ್ಯಾ ಪ್ರಾಚ್ಯ ಶಾಸ್ತ್ರಜ್ಞರು ವಿಶ್ವಕರ್ಮನ ಬಗೆಗೆ ವಿವಿಧ ಕೋನಗಳಿಂದ ಚರ್ಚಿಸಿದ್ದಾರೆ ಮತ್ತು ವಿಶ್ಲೇಷಿಸಿದ್ದಾರೆ. ವಿಶ್ವಕರ್ಮನ ವೀರಗಾಥೆ ಹಲವು ಸಂಕೀರ್ಣ ಮೂಲಗಳು ಒಂದಾಗಿ ಮಿಶ್ರಗೊಂಡ ಒಂದು ಕಗ್ಗಂಟು. ವಿಶ್ವಕರ್ಮನದ್ದು ವೈವಿಧ್ಯಪೂರ್ಣ ವಿಶಿಷ್ಟ ಪಾತ್ರ. ವಿಶ್ವಕರ್ಮನ ಬಗೆಗಿನ ವರ್ಣನೆ ವಿವರಣೆಗಳಲ್ಲಿ ಏಕಾಭಿಪ್ರಾಯವಿಲ್ಲ. ಆದರೂ ಆತನನ್ನು ವಿಶ್ವ ಸೃಷ್ಟಿಕರ್ತನೆಂದು, ದೇವಶ್ರೇಷ್ಠನೆಂದು ವರ್ಣಿಸಲಾಗಿದೆ. ವೇದ ಕಾಲದಲ್ಲಿ ಇಂದ್ರ, ವರುಣ, ಅಗ್ನಿ, ಪೃಥ್ವಿ ಹೀಗೆ ಹಲವು ದೇವರನ್ನು ಪೂಜಿಸುತ್ತಾ ಇದ್ರು. ಆದ್ರೆ ಇವರು ಯಾರು? ಈ ಪ್ರಪಂಚವನ್ನು ಸೃಷ್ಟಿಸಿದ ದೇವರಲ್ಲ. ಹಾಗಾದ್ರೆ ಈ ಪ್ರಪಂಚವನ್ನು ಸೃಷ್ಟಿಸಿದ ದೇವರು ಯಾರು? ಯಾರಿಗೂ ಗೊತ್ತಿರಲಿಲ್ಲ. ವೇದ ಕಾಲದ ಅರಸ ಮಹಾಶಿಲ್ಪಿ ಭುವನ, ಇವನ ಮಗ ಮಹಾಶಿಲ್ಪಿ ಭುವನ. ಇವನು ತಪಸ್ಸಿಗೆ ಕಾಡಿಗೆ ತೆರಳಿದ, ಕಠಿಣ ತಪಸ್ಸು ಮಾಡಿದ. ದೇವರು ಇವನಿಗೆ ಪ್ರತ್ಯಕ್ಷವಾದ. ನಂತರ ಭುವನನು ನಗರಕ್ಕೆ ಹಿಂತಿರುಗಿದ. ವೇದ ಕಾಲದಲ್ಲಿ ಋಷಿಗಳದ್ದೇ ದೊಡ್ಡ ಸಂಘವಿತ್ತು. ಅದಕ್ಕೆ ಹೆಸರು ಋಷಿ ಮಹಾಮಂಡಲ. ಈ ಋಷಿ ಮಹಾಮಂಡಲದ ಋಷಿಗಳನ್ನು ಮಹರ್ಷಿ ಭುವನನು ಆಮಂತ್ರಿಸಿದ. ದೇವರ ವಿಚಾರವನ್ನೆಲ್ಲ ಮಹರ್ಷಿ ಭುವನ ಋಷಿಗಳಿಗೆ ಹೇಳಿದ. ವಿಶ್ವಕರ್ಮ ದೇವರ ವಿಚಾರ ಕೇಳಿ ಋಷಿಗಳೆಲ್ಲರಿಗೂ ಮಹಾ ಆನಂದವಾಯಿತು. ಅವರಿಗೆಲ್ಲ ಅಪಾರ ಶಾಂತಿ ಸಿಕ್ಕಿತು. ಮಹರ್ಷಿ ಭುವನನು ಋಷಿ ಮಹಾಮಂಡಲದ ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಿದರು. ಮಹರ್ಷಿ ಭುವನನನ್ನು ಸನ್ಮಾನಿಸಿ ಭುವನ ವಿಶ್ವಕರ್ಮ ಎಂದು ಜಯಕಾರ ಮಾಡಿದ್ರು. ವಿಶ್ವಕರ್ಮ ದೇವರನ್ನು ಕಂಡದ್ದರಿಂದ ಮಹರ್ಷಿ ಭುವನನಿಗೆ ವಿಶ್ವಕರ್ಮ ಬ್ರಾಹ್ಮಣ ಎಂಬ ಹೆಸರು ಬಂತು. ವಿಶ್ವಕರ್ಮನಿಗೆ ವಿಶ್ವ ಬ್ರಹ್ಮ ಎಂಬ ಹೆಸರು ಇದೆ. ಆದ್ದರಿಂದ ಈ ಕುಲಕ್ಕೆ ವಿಶ್ವ ಬ್ರಾಹ್ಮಣ ಕುಲ, ವಿಶ್ವಕರ್ಮ ಕುಲ ಎಂಬ ಹೆಸರುಗಳು ಬಂದಿವೆ. ವಿಶ್ವಕರ್ಮನು ಈ ಪ್ರಪಂಚವನ್ನು, ಎಲ್ಲ ದೇವರುಗಳನ್ನು, ಜೀವಿಗಳನ್ನು ಸೃಷ್ಟಿಸಿ ಅವುಗಳೊಳಗೆ ಪ್ರವೇಶಿಸಿದ. ವಿಶ್ವಕರ್ಮನು ಅವುಗಳೊಳಗೆಲ್ಲ ಕರ್ಮ ಚೈತನ್ಯವಾಗಿ ಉಳಿದ. ಸೂರ್ಯ ಚಂದ್ರರ ತಿರುಗಾಟ, ಗಾಳಿಯ ಸಂಚಾರ, ಗಿಡ ಮರಗಳು ಬೆಳೆಯುವುದು, ನಮ್ಮ ಉಸಿರಾಟ ಎಲ್ಲವೂ ಕೆಲಸ. ಇದನ್ನು ಕರ್ಮ ಎನ್ನುವರು. ಈ ಪ್ರಪಂಚದ ಶಕ್ತಿ ಚೈತನ್ಯವೇ ಕರ್ಮ. ಕರ್ಮವಿಲ್ಲದಲ್ಲಿ ಜೀವ, ಚೈತನ್ಯವಿಲ್ಲ. ಹೀಗೆ ಪ್ರಪಂಚವೆಲ್ಲ ಕರ್ಮ ಚೈತನ್ಯವಾಗಿರುವ ಅವನು ಈ ಕರ್ಮಕ್ಕೆಲ್ಲ ಒಡೆಯ, ಪ್ರಪಂಚದ ತಂದೆ. ಅವನು ವಿಶ್ವಕರ್ಮ. ಎಲ್ಲ ದೇವರುಗಳನ್ನು ಸೃಷ್ಟಿಸಿ ಅವರಿಗೆಲ್ಲ ಹೆಸರಿಟ್ಟವನು ವಿಶ್ವಕರ್ಮ. ಅನೇಕ ದೇವರುಗಳಾಗಿ ಕಂಡರೂ ಅವೆಲ್ಲವೂ ಒಂದೇ, ಅವನೇ ವಿಶ್ವಕರ್ಮ. ವೇದಗಳಲ್ಲಿ ವಿಶ್ವಕರ್ಮ. ಋಗ್ವೇದದಲ್ಲಿ ವಿಶ್ವಕರ್ಮನನ್ನು ಎಲ್ಲ ಸೃಷ್ಟಿ ಪ್ರಕ್ರಿಯೆಗಳ ವ್ಯಕ್ತಿಯೆಂದೇ ಪ್ರಸ್ತಾಪಿಸಲಾಗಿದೆ. ಕೆಲವು ಸ್ತೋತ್ರಗಳಲ್ಲಿ ಆತನನ್ನು ಸೃಷ್ಟಿ ಕ್ರಿಯೆಗಾಗಿ ಹಲವು ರೀತಿಯ ತ್ಯಾಗಗಳನ್ನು ಮಾಡಿದವನೆಂದು, ಕಡೆಗೆ ತನ್ನನ್ನೇ ಅರ್ಪಿಸಿಕೊಂಡವನೆಂದು ಸ್ತುತಿಸಲಾಗಿದೆ. ಪುರುಷ ಸೂಕ್ತದ ಮೊದಲ ಎರಡು ರಾಕಿನಲ್ಲಿ ವಿಶ್ವಕರ್ಮನನ್ನು ಯಾರು ಸಹಸ್ರ ಶರಸ್ಸುಗಳನ್ನು, ಸಹಸ್ರ ಕಣ್ಣುಗಳನ್ನು, ಸಹಸ್ರ ಬಾಹುಗಳನ್ನು ಉಳ್ಳವನಾಗಿದ್ದು ಈ ಪೃಥ್ವಿಗಿಂತಲೂ 10 ಬೆರಳುಗಳಷ್ಟು ಉನ್ನತನಾಗಿದ್ದಾನೋ ಆ ಪುರುಷನೆಂದೇ ವರ್ಣಿಸಲಾಗಿದೆ. ಅದೇ ಆತನನ್ನು ಪ್ರಜಾಪತಿ, ಹಿರಣ್ಯವರ್ಗ, ವಾಚಸ್ಪತಿ, ತ್ವಷ್ಟ್ಯ, ವಿರಾಟ್ ಎಂದು ಪರಿಗಣಿಸಿ ವರ್ಣಿಸಲಾಗಿದೆ.
ಹೀಗೆ ವೇದಗಳ ಕಾಲದಲ್ಲಿ ವಿಶ್ವಕರ್ಮನು ದೇವತೆಗಳಿಗೆ ಕಾರ್ಯಾಧಾರಿತ ನಾಮಾಂಕಿತಗಳನ್ನು ನೀಡಿ ಅತಿ ಶ್ರದ್ಧೆಯಿಂದ ಗೌರವಿಸಲ್ಪಟ್ಟ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾನೆ. ತೈತರೀಯ ಸಂಹಿತೆಯು ಬ್ರಹ್ಮನನ್ನು ವಿಶ್ವಕರ್ಮ ಎಂದು ಪರಿಗಣಿಸುತ್ತದೆ. ಸ್ಕಂದ ಪುರಾಣವು ಗಾಯತ್ರಿಯು ವಿಶ್ವಕರ್ಮನಲ್ಲದೆ ಬೇರೆಲ್ಲ ಎಂದಿದೆ. ನಾವು ವೇದ ಮತ್ತು ಬ್ರಾಹ್ಮಣಗಳ ಕಾಲದಿಂದ ಇತಿಹಾಸ ಮತ್ತು ಪುರಾಣಗಳ ಕಾಲಕ್ಕೆ ಬಂದರೆ ವಿಶ್ವಕರ್ಮನನ್ನು ದೇವತೆಗಳ ಸ್ಥಪತಿ ಎಂದು ವರ್ಣಿಸಿರುವುದನ್ನು ಅಳೆಯುತ್ತೇವೆ. ರಾಮಾಯಣ ಕಥಾನಕದಲ್ಲಿ ವಿಶ್ವಕರ್ಮನು ರಾಕ್ಷಸರಿಗಾಗಿ ಲಂಕಾ ಪಟ್ಟಣವನ್ನು ನಿರ್ಮಿಸಿಕೊಟ್ಟನೆಂದು, ಭಾರತದಿಂದ ಲಂಕೆಗೆ ಸಿಂಹದ್ವೀಪಕ್ಕೆ ರಾಮಸೇತು ನಿರ್ಮಾಣಕ್ಕಾಗಿ ನಳನ್ನೆಂಬ ವಾನರನನ್ನು ಸೃಷ್ಟಿಸಿದನೆಂದು ಉಲ್ಲೇಖವಿದೆ. ಮಹಾಭಾರತ ಕಥಾನಕದಲ್ಲಿ ಕಲೆಗಳ ಚಕ್ರವರ್ತಿ ಎಂದು ದ್ವಾರಕಾ ನಗರವನ್ನು ನಿರ್ಮಿಸಿದವನೆಂದು ವರ್ಣಿಸಲಾಗಿದೆ. ಕಾಲಾನುಕ್ರಮವಾಗಿ ಬ್ರಹ್ಮ ಶಬ್ದವು ವಿಶ್ವಕರ್ಮನೆಂದೇ ಬದಲುಗೊಳ್ಳುತ್ತಾ ಹೋಯಿತು. ಏನೇ ಆದರೂ ವಿಶ್ವಕರ್ಮನು ಅತ್ಯುನ್ನತ ಸ್ಥಾನಸ್ಥನೆಂದು, ಆರಾಧ್ಯ ದೈವನೆಂದು ಪರಿಗಣಿತನಾದನು. ವಿಶ್ವಕರ್ಮನು ಪೀಳಿಗೆಯು ಆತನಿಗೆ ಮನು, ಮಯ, ತುಷ್ಟ್ಯ, ಶಿಲ್ಪ ಮತ್ತು ಸೂರ್ಣಸರೆಂದು 5 ಮಂದಿ ಮಕ್ಕಳೆಂದು ಅವರನ್ನು ಕ್ರಮಾನವಾಗಿ ಸಾನಗ, ಸನಾತನ, ಅಹಭುವನ, ಪ್ರತ್ನಸ ಮತ್ತು ಸಪರ್ಣಸರೆಂದು ಕರೆಯಲಾಗುತ್ತದೆ ಎಂದು ತಿಳಿಸುತ್ತದೆ. ಇವರೇ ವಿಶ್ವಕರ್ಮ ಗೋತ್ರ ಪ್ರವರ್ತಕರು. ಈ 5 ಮಂದಿ ಮಕ್ಕಳಿಗೆ ಕ್ರಮವಾಗಿ ಕಬ್ಬಿಣ, ಮರ, ಕಾಷ್ಟ, ತಾಮ್ರ ಹಾಗೂ ಕಂಚು, ಕಲ್ಲು, ಶಿಲೆ ಮತ್ತು ಚಿನ್ನ ಬೆಳ್ಳಿಯ ಕಸುಬುಗಾರಿಕೆಗಳನ್ನು ಹೋಯಿಸಿಕೊಡಲಾಯಿತು. ಈ 5 ಮಂದಿ ಮಕ್ಕಳು ವೇದಗಳನ್ನು ಅನುಸರಿಸಬೇಕಾಗಿದ್ದಿತು, ವೇದಗಳ ಜ್ಞಾನವನ್ನ ತಿಳಿಯಬೇಕಾಗಿತ್ತು. ವಿಶ್ವಕರ್ಮನು ಈ 5 ಮಂದಿ ಮಕ್ಕಳ ಸಂತತಿಯೇ ಕಮ್ಮಾರರು, ಬಡಗಿಗಳು, ಲೋಹಕಕಾರರು, ಸ್ಥಪತಿಗಳು ಮತ್ತು ಸ್ವರ್ಣಕಾರರು. ಈ 5 ವರ್ಗದ ಕುಶಲಕರ್ಮಿಗಳನ್ನು ಕುಲೀನ ಗೋತ್ರಗಳ ಪೌರುಷೇಯ ಬ್ರಾಹ್ಮಣರೆಂದು ಕರೆಯಲಾಗಿದೆ. ವಿಶ್ವಕರ್ಮನ ಪೀಳಿಗೆಯಾದ ಈ 5 ವರ್ಗ ಸಾಂಪ್ರದಾಯಿಕ ಕುಶಲಕರ್ಮಿಗಳನ್ನು ಪಂಚಾರ್ಷೇಯ ಬ್ರಾಹ್ಮಣರೆಂದು ಕರೆಯಲಾಗಿದೆ. ಮತ್ತೊಂದು ಅವತರಣಿಕೆಯು ವಿಶ್ವಕರ್ಮನನ್ನು ಭುವನನ ಮಗನೆಂದು ಅಭಿಪ್ರಾಯಪಡುತ್ತದೆ. ವಿಶ್ವಕರ್ಮನು ಪ್ರಭಾಸನ ಮಗನೆಂದು ತಿಳಿಯಲಾಗಿದೆ. ವಿಶ್ವಕರ್ಮನನ್ನು ಸರ್ವ ಸೃಷ್ಟಿಕರ್ತನೆಂದು ಉಲ್ಲೇಖವಿದೆ. ಅನೇಕ ಪ್ರಾಚೀನ ಸಾಹಿತ್ಯ ಕೃತಿಗಳು, ಬಹುಮಂದಿ ಶಿಲ್ಪಿಗಳು ವಿಶ್ವಕರ್ಮ ಎಂದು ಹೆಸರಿಟ್ಟುಕೊಂಡಿರುವುದನ್ನು ತಿಳಿಸುತ್ತದೆ. ಹಾಗಾಗಿ ಪ್ರಭಾವಸವಸಾವಿಗೆ ವಿಶ್ವಕರ್ಮ ಎಂಬ ಹೆಸರಿನ ಮಗನಿದ್ದನೆಂದು ತಿಳಿಯಬಹುದು. ಹೀಗೆಯೇ ಮೃಗು, ಅಂಗೀರಸ, ತ್ವಷ್ಟ್ಯ, ಕಶ್ಯಪ ಮುಂತಾದ ಋಷಿ ಸಮೂಹವೆಲ್ಲ ವಿಶ್ವಕರ್ಮನ ಸಂತತಿ. ವಿಶ್ವಕರ್ಮ ಋಷಿಗಳು ಮಾನವಶಾಸ್ತ್ರ ಮತ್ತು ಶಿಲ್ಪಶಾಸ್ತ್ರಗಳ ಕೃತಿಕಾರರೆಂದು ವೈಜಯಂತ ಋಷಿಗಳು ತಿಳಿಸುತ್ತಾರೆ. ವಿಶ್ವಕರ್ಮನು ಕಿರೀಟವನ್ನು ತಯಾರಿಸುವ ವಿಶೇಷಾಧಿಕಾರವನ್ನು ಹೊಂದಿದ್ದಷ್ಟೇ ಅಲ್ಲದೆ ರಾಜರಿಗೆ ಕಿರೀಟ ಧಾರಣೆ ಮಾಡುವ ಹಕ್ಕನ್ನು ಹೊಂದಿದ್ದ. ವಿಶ್ವಕರ್ಮರನ್ನು ವಿಶ್ವಕರ್ಮನ ಪ್ರತಿನಿಧಿಗಳೆಂದು ಭಾವಿಸಲಾಗಿದೆ. ಆದುದರಿಂದ ವಿಶ್ವಕರ್ಮನನ್ನು ಆರಾಧಿಸುವ ಸಂದರ್ಭಗಳಲ್ಲೆಲ್ಲ ಶಿಲ್ಪಿಯನ್ನು ಆರಾಧಿಸುವುದು ಸೂಕ್ತ ಕ್ರಿಯೆ. ಶ್ರುತಿ ಸ್ಮೃತಿಗಳು ಸಹ ಶಿಲ್ಪಿಯನ್ನು ವಿಶ್ವಕರ್ಮನೆಂದು ವರ್ಣಿಸುವುದಲ್ಲದೆ ಆತನನ್ನು ವಾಸ್ತುಪುರುಷನೆಂದು ಪರಿಗಣಿಸಿವೆ. ಹಾಗಾಗಿ ಶಿಲ್ಪಾಚಾರ್ಯ ಆರಾಧನಾರ್ಹ. ಆದುದರಿಂದ ವಿಶ್ವಕರ್ಮರು ವಿಶ್ವಕರ್ಮನ ಸಂತತಿಯವರಾಗಿದ್ದು ವೈದಿಕ ಸಂಪ್ರದಾಯಕ್ಕೆ ಸೇರಿದ ಬ್ರಾಹ್ಮಣ ವರ್ಗ.